ಹಾಯ್, ನಮಸ್ಕಾರ ಕೃಷಿ ಬ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನೆಕ್ಸ್ಟ್ ಬ್ಲಾಗಲ್ಲಿ ಅತ್ತೆನ ಮಾತಾಡ್ಸೋಣ ಅಂತ. ಸೊ ಅತ್ತೆ ಸಿಕ್ಕಾಪಟ್ಟೆ ಹೂವಿನ ಗಿಡಗಳನ್ನು ಮಾಡಿದ್ದಾರೆ. ಮನೆಯ ಸುತ್ತಮುತ್ತಲೂ ಎಲ್ಲ ಕಡೆ ಹೂವಿನ ಗಿಡಗಳದ್ದೇ ನೋಡ್ಬೋದು. ಎಲ್ಲ ಕಡೆ ಸುಂದರ ಸುಂದರ ಹೂವುಗಳು ಅರಳಿ ಅರಳಿ ನಿಂತಿದೆ. ಸೊ ಸುಮ್ಮನೆ ಈ ಥರ ಹೂವಿನ ಗಿಡಗಳೆಲ್ಲ ಆಗೋದಿಲ್ಲ, ಹೂವುಗಳು ಬಿಡೋದಿಲ್ಲ. ಅದರ ಹಿಂದೆ ಎಷ್ಟೊಂದು ಪರಿಶ್ರಮ ಇರುತ್ತೆ. ನಾವೇನಾದರೂ ಒಂದು ಹೂವಿನ ಗಿಡವನ್ನು ತಂದು ನೆಟ್ಟು ನೋಡು, ನಾಳೆನೇ ನೀನು ಹೂವು ಬಿಡಬೇಕು ಅಂತ ಏನಾದ್ರೂ ಆರ್ಡರ್ ಮಾಡಿದ್ರೆ ಹೂ ಬಿಡುತ್ತಾ? ಸಾಧ್ಯನೇ ಇಲ್ಲ. ಅದಕ್ಕೆ ಚೆನ್ನಾಗಿ ಆರೈಕೆ ಮಾಡಬೇಕು, ನೀರ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಅದನ್ನ ಮಗು ತರ ನೋಡ್ಕೋಬೇಕು, ಆಗ ಮಾತ್ರ ಹೂಗಳು ಬಿಡೋದಿಕ್ಕೆ ಸಾಧ್ಯ. ಹಾಗಾಗಿ ಅತ್ತೆ ಹೇಗೆ ಹೂವಿನ ಗಿಡಗಳನ್ನ ಬೆಳೆಸ್ತಾರೆ, ಅದಕ್ಕೆ ಹೇಗೆ ಆರೈಕೆ ಮಾಡ್ಬೇಕು, ಅದರಲ್ಲೂ ಮೇನ್ ಆಗಿ ಗುಲಾಬಿ ಗಿಡಗಳನ್ನ ಬೆಳೆಸಿದ್ದಾರೆ, ಆ ಗುಲಾಬಿ ಹೂಗಳನ್ನೆಲ್ಲ ನೋಡ್ಬಿಟ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಕೆಲವೊಂದು ವಿಷಯಗಳನ್ನ ಅತ್ತೆ ಮೂಲಕ ಇವತ್ತು ತಿಳ್ಕೊಳ್ಳೋಣ ಅಂತ ಅತ್ತೆನ ಬ್ಲಾಗ್ ಅಲ್ಲಿ ಮಾತಾಡಿಸ್ತಾ ಇದ್ದೀನಿ. ನೋಡೋಣ ಅತ್ತೆ ಏನೆಲ್ಲ ವಿಷಯಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತಾರೆ ಅಂತ. ಕತ್ತೆವರೆಗೆ ಬಂದಿದ್ದೀನಿ ಅಂತ ಹೇಳಿದ್ದೆ. ಸೊ ಇಲ್ಲಿ ಗಾರ್ಡನ್ ಅಂತೂ ಮನೆಗೆ ಬಂದ ತಕ್ಷಣ ನಮ್ ಕಣ್ಣಿಗೆ ಬೀಳೋದು ಎಲ್ಲ ಕಡೆ ಹೂವಿನ ಗಿಡಗಳು. ಹಾಗಾಗಿ ಅತ್ತೆನ ಮಾತಾಡ್ಸೋಣ. ಸಿಕ್ಕಾಪಟ್ಟೆ ಹೂವಿನ ಗಿಡಗಳನ್ನ ಮಾಡ್ತಾರೆ. ಗಿಡಗಳನ್ನ ಬೆಳೆಸ್ಬೇಕು ಅಂತ ಮನಸ್ಸಿದ್ರೆ ಆಗಿಲ್ಲ, ಮಾಡುವಂತ ಒಂದು ಕಲೆ ಇರಬೇಕು ಅಂತ ನನ್ಗನ್ಸುತ್ತೆ. ಇವರು ನನ್ನ ಚಿಕ್ಕತ್ತೆ. ಇದೆಲ್ಲ ನೀರ್ ಸೋಣೆನ? ಇದೆಲ್ಲ ನೋಡಿ ಮಳೆಗಾಲದಲ್ಲೂ ಆಗ್ತಾ ಇದ್ದು. ಮಳೆಗಾಲದಲ್ಲಿ ಒಳಗಿಡ ಅಷ್ಟೇ, ನೀರಿಂಗೆಲ್ಲ ಗೊತ್ತಿಲ್ಲ, ನಮಗೆ ಗಾಳಿನೂ ಬೇಕು, ಬಿಸಿಲು ಅಂದ್ರೆ ತಂಪನೆಲ್ಲ ಪೂರ್ತಿ. ಇಲ್ಲಿ ಕೆಳಗಿದ್ದಷ್ಟು ಈ ತರದ್ದು ಅಲ್ದ, ಅಷ್ಟು ಬೇರೆ ಬೇರೆ ಕಲರು. ಎಷ್ಟು ಹೋಗಾಯ್ತು ಕಾರ್ಯಕ್ರಮದಲ್ಲಿ. ಇದೆಲ್ಲಾನು ಹಿಂಗೆ ಶೋ ಗಿಡ? ಶೋ ಗಿಡ ಹಂಗೆ ಇದು. ಇದಕ್ಕೆ ಸ್ಟಾರ್ ಸ್ಟಾರ್ ಹೋಳಿ, ಸ್ಟಾರ್ ಆಕಾರದಲ್ಲೇ ಹೂ ಇರ್ತು ನೋಡಿ, ಸ್ಟಾರ್ 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 ಇರ್ತು. ಹೌದು, ಎಷ್ಟು ಚೆನ್ನಾಗಿದೆ ನೋಡಿ. ಇದ್ರಲ್ಲಿ ಮೂರ್ ಕಲರ್ ಇದ್ದು. ಇದು ಸ್ವಲ್ಪ ಕ್ರೀಮ್ ಕಲರ್, ಅದೇ ಕ್ರೀಮ್ ಕಲರ್. ಅಲ್ಲಿ ಬ್ಲೂ ಇದ್ದು, ಇನ್ನೊಂಚೂರು ಲೈಟ್ ಬ್ಲೂ. ಗುಲಾಬಿ ಗಿಡ ಈ ಕಡೆ ಬೆಂಗಳೂರಿಂದ ಹೊತ್ಕೊಂಡ್ ಬಂದಿದ್ದು. ಬೆಂಗಳೂರಿಂದ ತಂದಿದ್ದೆ, ಬೆಂಗಳೂರಿಂದಲ್ಲ ಗುಲಾಬಿ ಹೂ. ಡಬಲ್ ಕಲರ್ ಎಲ್ಲ ಹಾಳಿದೆ. ಇನ್ನೊಂದು ಮೊಗ್ಗಿ ಬೈಲೊಂದು. ಹೌದು, ಚಂದ ಚಂದಿದ್ದು. ಕಡೆ ಹೊರಗಡೆ ಎಲ್ಲ ಗುಲಾಬಿ ಗಿಡಗಳಿದೆ, ಎಷ್ಟು ಗುಲಾಬಿ ಹೂ. ಈ ಟೈಮ್ ನಲ್ಲೇ ಅಲ್ದ ಅಪ್ಪುದು ರಾಶಿಯ ಜಾಸ್ತಿ ಅಪ್ಪುದು. ಈಗಲೇ ಶೀತಕಾಲದಲ್ಲಿ ಜೂನ್ ಅಲ್ಲಿ ಮತ್ತೆ ಜೂನ್ ಹತ್ತಿರ ಬರತ್ತರ ಆಗ್ತದೆ ಮತ್ತೆ ಸದ್ಯ. ಅದೇ ಇವಾಗ ಎಲ್ಲ ಕಡೆ ಈ ಗುಲಾಬಿ ಗಿಡ ಹೂಗಳನ್ನ ನೋಡ್ಬಹುದು ನೋಡಿ. ಮುಂದೆ ನೋಡಿ ಎಷ್ಟು ದೊಡ್ಡ ಹೂ ಆಗಿದೆ ಅಂತ. ಇದು ಗಟ್ಟಿ ಹೂಗಲ್ದ ಎಷ್ಟು ಚಂದ. ಇದು 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 ಗೊಂಚಲು 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 ಆಗ್ತದೆ ಈ ತರ ನೋಡಿದ್ರೆ. ಇದು ಸಣ್ಣ ಗೊಂಚಲು, ಎಲ್ಲಾದ್ರೂ 30-40 ಬಿಡ್ತು. ಗೊಬ್ಬರ ಹಾಕಿ ಮಾಡಕ್ ಇತ್ತು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ದೊಡ್ಡ ಹೂ ಚಂದ ಇದೆ. ಗುಲಾಬಿ ಗಿಡ ಬೆಳೆಸ್ತಾ ಹೇಳಾದ್ರೆ ಎಂತ ಹಿಂಗೆ ಎಂತಾದ್ರು ಒಂದು ಟಿಪ್ ಏನಾದ್ರು ಹೇಳೋದಾದ್ರೆ. ಅಂದ್ರೆ ನಾನು ಬೆಳೆಸೋದ ಅಂದ್ರೆ ಹಿಂಗೆ ನೀರೆಲ್ಲೂ ಸಿಕ್ಕದಂಗ ಇರ್ಲಿಲ್ಲ, ಅಂದ್ರೆ ಸ್ವಲ್ಪ ಎತ್ತರ ಎತ್ತರ ಮಾಡಿ ಸುತ್ತಲೂ ನೀರ್ ನಿಂಬಂಗ ಇರ್ಲಿಲ್ಲ. ಮಳೆಗಾಲದಲ್ಲಿ ಹೊರಗಿಡುದು ಒಳಾದ್ರೆ ನಾನ್ ಪಾಟ್ ಅಲ್ಲಿ ಮಾಡಿದ್ದಕ್ಕೆ ನೀರೆಲ್ಲ ಬಸಿಯೋದು ಸಾಕಾಗ್ತೇಳಿ ಸೀದಾ ಮಳೆ ಇಲ್ದಿದ್ದಂಗ ಟೆರೆಸ್ ಮೇಲೆ ಗಾಳಿ ಒಂದೇ ಆಡುವಂತ ಜಾಗದಲ್ಲಿ ಇಟ್ಬಿಡ್ತೀವಿ ಮಳೆಗಾಲದಲ್ಲಿ. ಬೇಸಿಗೆಲ್ಲಿ ಓಪನ್ ಹಿಂಗೆ ಫುಲ್ ಬಿಸಿಲು ಎಷ್ಟು ಹೆಚ್ಚು ಬೀಳುವಂತ ಜಾಗದಲ್ಲಿ ಫುಲ್ ಬಿಸಿಲು ಬೀಳುವಲ್ಲ ಇಟ್ಬಿಡ್ತೀವಿ. ನೀರು ನೀರ್ ಬೇಕು, ಆದ್ರೆ ನೀರ್ ಚೆನ್ನಾಗಿ ಬಸದ್ ಹೋಗ ಅಷ್ಟಾದ್ರೆ ಪಾಟ್ ಅಲ್ಲಿ ಹಿಂಗಂದ್ರೆ ಹೋಲ್ ಸಣ್ಣ ಆಗ್ತಲ್ಲಿ ಅದು ಮಣ್ಣೆಲ್ಲ ಸಿಕ್ತೋಳಿ ಗಿಡ ಹಾಳಾಗ್ತಿ ಬೇಸಿಗೆ ಮುಕ್ಕಷ್ಟೊತ್ತಿಗೆ. ಹಂಗಾಗಿ ಬಿಸಿಲು ಬೇಕು, ನೀರ್ ಹಾಕಿರೂ ಕೂಡ ಅದು ಚೆನ್ನಾಗಿ ಹೋಗ್ಬೇಡ ಬಸದ್ ಹೋಗ ಹೇಳಿ. ಸ್ವಲ್ಪ ಗಟ್ಟಿ ಜಾಗ ಆದ್ರೆ ಮಸ್ತ್ ಆಗ್ತು ಮಳೆ ಹೊರಗೆ ಅಂದ್ರೆ ಜೌಳೆಲ್ಲ ಸಿಕ್ಲಿಲ್ಲ. ಅಂದ್ರೆ ಹೂಗಾಗ್ತಲೇ ಹಿಂಗೆ ಹಿಂಗೆ ಇದು ಹೂವಾಗಿ ಮೂರೆಲೆಗೆ ಒಂದು ಎರಡು ಮೂರೆಲೆ ಬಿಟ್ಟು ಇಲ್ಲಿ ಕಟ್ ಮಾಡ್ಲಿಲ್ಲ ಹಿಂಗೆ ಗೊತ್ತಿದ್ರೆ ಹಿಂಗೊಂಚೂರು ಹಿಂಗೆ ಇಲ್ಲಿ ಕಟ್ ಮಾಡಿದ್ರು ನಡೀತಿ ಅಂತ ಅಂದ್ರೆ ಕಟ್ ಮಾಡ್ರೆ ಚಲೋ ಗೊತ್ತದು. ಗೊತ್ತು ಹೌದು, ಮೂರು ಎಲೆ ಬಿಟ್ಟು ಕಟ್ ಮಾಡೋದು ಚಲೋ ಆಗ್ತದೆ. ಈಗ ಇದಕ್ಕೆಲ್ಲ ಚಲೋ ಕಾಣ್ತಾ ಇಲ್ಲಿ ಕಟ್ ಮಾಡಬಹುದು ಎರಡು. ಓಹೋ, ಮೂರ್ ಎಲೆ ಬಿಟ್ಟು ಮ್ಯಾಲ್ ಕಟ್ ಮಾಡ್ರೆ ಇಲ್ಲಿ ಚೆನ್ನಾಗಿ ಚಿಗುರ್ಕೇತ ಗೊತ್ತೋಳ ಸೈಡ್ ಇಲ್ಲೆಲ್ಲ ಬರ್ತದೆ. ಇದೊಂದು ಹೊಸ ಗೊತ್ತಿರಲಿಲ್ಲ. ಹೋಗುವ ಈ ಕಟಿಂಗ್ ನಾವು ಅರುವ ಹಂಗೆ ಮಾಡ್ತಾವ್ ಮೂರ ಎಲೆ ಬತ್ತು ನೋಡೋದು ಸ್ವಲ್ಪ ನಾ ಮಾಡ್ಲಿ ಹೋಗ್ತಿಲ್ಲ ಕಡಿಮೆ ಹಿಂಗ ಆಗ್ಬಿಟ್ಟದ ಅದೆಲ್ಲ ಕಟ್ ಮಾಡಲ್ದ. ಈಗ ಹೂಗಾಯಿ ಒಣಗೋಯ್ತು ಇಷ್ಟು ಇಲ್ಲಿ ಕಟ್ ಮಾಡಿ
ಅಲ್ಲ ಇಲ್ಲೇ ಕಟ್ ಮಾಡಿದ್ರೆ ಆಗ್ತ ಅಥವಾ ಇಲ್ಲೇ ಕಟ್ ಇಲ್ಲೇ ಕಟ್ ಮಾಡಿ ಆಕ್ಚುಲಿ ಚಲೋ ಆಗಲ್ಲ ಅದು. ಅವ್ರದ್ದು ನೋಡು ನೀ ಪ್ಯಾಟಲ್ ಗುಲಾಬಿ ತಗೊಂಡ್ರ ಮೂರಿಂದ ನಾಲ್ಕೆಲ್ಲ ಇರ್ತು. ಓಹೋ ಹಂಗ ಕಟ್ ಮಾಡಿ ಹೇಳಿ, ಅದೊಂದು ಗೊತ್ತಿದಿಲ್ಲ. ಗಿಡಕ್ಕೆಲ್ಲ ಹಿಂಗ್ ಹುಳ ತಿಂದು ಹೋಪ್ಲಂಕಿರೆ ಇದಕ್ಕೆಂತ ಹಾಕೆ? ಗೋಮೂತ್ರನೇ ಅದೇ ಗೊಬ್ಬರ ಎಲ್ಲದೂ ಅದೇ. ಅದು ಗೋಮೂತ್ರ ಒಂದು ಚಂಬು ಗೋಮೂತ್ರಕ್ಕೆ 8 ಚಂಬು ನೀರು ಹಾಕಿ, 8% ನೀರು 1% ಗೋಮೂತ್ರ. ಓಹೋ ಅಷ್ಟು ಕಟೋರ್ ತೊಳತು, ಅಷ್ಟು ಕಟೋರ್. ನಾ ಎಂತ ಮಾಡ್ತೆ ಎಲ್ಲದು ಒಂದ್ ಸ್ವಲ್ಪ ಒಂದಿಷ್ಟು ಸಗಣಿನು ಅದಕ್ಕೆ ಹಾಕಿ ಮತ್ತು ಒಂದ್ ಸ್ವಲ್ಪ ಜಾಸ್ತಿ ನೀರ್ ಹಾಕಿರು ಗೋಮೂತ್ರ ಇದೆಲ್ಲ ಸ್ಟ್ರಾಂಗ್ ಆಗ್ತು. ಮತ್ತೂ ಹೆಚ್ಚು ನೀರ್ ಹಾಕಿರುವುದಿಲ್ಲ, ಗುಲಾಬಿ ಗಿಡ ಎಲ್ಲ ಸ್ಟ್ರಾಂಗ್ ತಕತ್ಲ ಇಷ್ಟಾರು. ಸ್ವಲ್ಪ ಜಾಸ್ತಿನೇ ನೀರ್ ಹಾಕಿ ಇದು ಮಾಡ್ಬಿಟ್ಟು ಹಾಳತ್ತು. ಆದರ್ಶ ಲೆಕ್ಕ ಆ ಇದಕ್ಕೆಲ್ಲ ಹಂಗಾಯ್ತು, 40-50 ಗುಲಾಬಿ ಆಯ್ತು. ಹೊಸ ಗಿಡ ರೆಡಿ ಮಾಡ್ತಾ ಇದ್ದದ್ದು. ಈ ಮಣ್ಣು ಎಂತ ಸಾದಾ ಮಣ್ಣು ಅಥವಾ ಕಾನ್ ಗೊಬ್ಬರ? ಬೆಟ್ಟದ್ದು, ಬೆಟ್ಟದ ಮಣ್ಣು ಕಾನ್ ಗೊಬ್ಬರ. ಎಲೆ ಎಲ್ಲ ಕೊಳತ್ತು ಇದ ಹಾಕೊಂಡು ರೇತಿ ಎಲ್ಲ ಹಾಕೋದಯ್ಯ. ಪಾಟಿಂಗ್ ಮಣ್ಣು ಹಾಕುದಾರೆ ಸಲಹೆ ಅನ್ಸ್ಕೊಳ್ಳಿ. ಸಲಹೆ ಅಂದ್ರೆ ಸ್ವಲ್ಪ ಜಾಸ್ತಿ ಅಂಟು ಮಣ್ಣುಗಳಾದ್ರೆ ಸ್ವಲ್ಪ ರೇತಿ ಉಸ್ಕು ಇದು ಹಾಕಿ ಮಿಕ್ಸ್ ಮಾಡಿ ಅಂದ್ರೆ ಕರೆಕ್ಟ್ ತರಿ ತರಿ ಪಂಗೆ ಹಾಕಿ ನೆಟ್ ಬಿಟ್ರೆ ಚಲೋ ಆಗ್ತು. ನೀರ್ ಬಸದ್ ಹೋಗ ಅಂದ್ರೆ ಪಾಟಿಂಗ್ ಹೋಲ್ ಸಣ್ಣ ಅಂದ್ರೆ ಎಷ್ಟು ದೊಡ್ಡ ಮಾಡಿರುವ ನೀರ್ ಫುಲ್ ಸಾಕಷ್ಟು ಬಸಿದ್ವಿ. ಅದು ನೀರ್ ಪ್ಯಾಕ್ ಆಗ್ತು ಮಣ್ಣು ಅಂಟಿದ್ವಿ. ಇಲ್ಲ ನಮ್ದು ಬೆಳಿ ಮಣ್ಣಾದಕ್ಕೆ ಜಾಸ್ತಿ ರೇತಿ ಮಿಕ್ಸ್ ಮಾಡಿ ಹಂಗೆ ಇದ್ ಮಾಡ್ತೀವಿ. ನೆಡಕಿದ್ರೆ ಹಾಕ್ತೇನೆ ಕಡೆಗೆ ಸ್ವಲ್ಪ ಈ ಆಕಳದ ಗೋಮೂತ್ರ ಹಂಗೆ ಒಂಚೂರು ಸಗಣಿ ಎಲ್ಲ ಮಿಕ್ಸ್ ಮಾಡಿ ಫುಲ್ ನೀರ್ ಹಾಕಿ ಹಿಂಗೆ ಜಸ್ಟ್ ಹಾಕ್ತಾ ಇರ್ತದೆ. ಯಾವ್ದೇ ರಾಸಾಯನಿಕ ಗೊಬ್ಬರ ಎಲ್ಲ ಇಲ್ಲ. ನೋಡಿದ್ರಲ್ಲ ಎಷ್ಟೊಂದು ಹೂವಿನ ಗಿಡಗಳಿದೆ ಅಂತ. ಸೊ ನನ್ನ ಭಾಷೆ ನಮ್ಮ ಹವ್ಯಕ ಭಾಷೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಅಂತ ನಾವು ನಮ್ಮ ಭಾಷೆಯಲ್ಲೇ ಮಾತಾಡ್ಕೊಂಡ್ವಿ. ಪಾಟ್ ಅಲ್ಲಿ ಗಿಡಗಳನ್ನ ಹಾಕ್ಬೇಕಿದ್ರೆ ಸಾಮಾನ್ಯವಾಗಿ ಮಣ್ಣು ಮತ್ತೆ ಮರಳು ಕೂಡ ಹಾಕ್ಬೇಕು, ಮತ್ತೆ ಹೋಲ್ ಚೆನ್ನಾಗಿರ್ಬೇಕು ಎಲ್ಲ ಪಾಟ್ಗಳಿಗೂ ಕೂಡ ಕೆಳಗಡೆ ಹೋಲ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರು. ಮತ್ತೆ ಯಾವುದೇ ರಾಸಾಯನಿಕ ಗೊಬ್ಬರ ಹಾಕಿಲ್ಲ, ಕೇವಲ ಗೋಮೂತ್ರ ಮತ್ತೆ ಆಕಳ ಸಗಣಿ ಹಸುವಿನ ಸಗಣಿ ಸ್ವಲ್ಪ ಅದಕ್ಕೆ ಮಿಕ್ಸ್ ಮಾಡಿ ಎಲ್ಲ ಕಡೆ ಮೇಲ್ಗಡೆಯಿಂದ ಹಾಕಿದಾರಂತೆ. ಕಾನ್ ಗೊಬ್ಬರ ಅಂದ್ರೆ ಈಗ ಕಾಡಿನಲ್ಲಿರುವಂತಹ ಮಣ್ಣು ಕಾನ್ ಗೊಬ್ಬರ ಅಂತ ಹೇಳ್ತೀವಿ. ಸೊ ಆ ಮಣ್ಣನ್ನ ತಂದು ಎಲ್ಲ ಪಾಟ್ ಅಲ್ಲೂ ಹಾಕಿದ್ದಾರೆ, ಹಾಗಾಗಿ ಇಷ್ಟು ಸೊಂಪಾಗಿ ಎಲ್ಲ ಕಡೆ ಬೆಳ್ಕೊಂಡಿದೆ. ನಾನು ಇಲ್ಲಿ ಬಂದಾಗೆ ಅನ್ಕೊಂಡೆ ಈ ತರ ಇಷ್ಟೊಂದು ಗಾರ್ಡನ್ ನಾನು ಮೊದಲೇ ಗೊತ್ತಿತ್ತು, ಇಲ್ಲಿ ಯಾವಾಗ್ಲೂ ಗಾರ್ಡನ್ ಹೂ ಗಿಡಗಳಿಗಂತೂ ಕಮ್ಮಿನೇ ಇಲ್ಲ ಅಂತ. ಸೊ ಕೇಳ್ಕೊಂಡೆ ಏನಾದ್ರೂ ಮಾತಾಡ್ತೀರಾ, ನನಗೆ ಸ್ವಲ್ಪ ವಿಷಯಗಳನ್ನ ತಿಳಿಸ್ಕೊಡ್ತೀರಾ ಅಂತ. ಅತ್ತೆ ಒಂದು ಪ್ರೀತಿಯಿಂದ ಒಪ್ಕೊಂಡು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಹಾಗಾಗಿ ಸಿಕ್ಕಾಪಟ್ಟೆ ಖುಷಿ ಅನಿಸ್ತು ನನಗೂ ಕೂಡ. ನಿಮಗೂ ಕೂಡ ಕೆಲವೊಂದು ವಿಷಯಗಳು ಈ ಒಂದು ವಿಡಿಯೋದಲ್ಲಿ ಸಿಗಬಹುದು ಅಂತ ಅನ್ಸುತ್ತೆ. ಎಲ್ಲಾ ಕಡೆ ಹೂವಿನ ಗಿಡಗಳು ಎಲ್ಲೋ ಹಳ್ಳಿ ಹೂವುಗಳು ಅಂತ ಹೇಳ್ಬಹುದು. ಹಳ್ಳಿಯಲ್ಲೇ ಸಿಗುವಂತಹ ಗಿಡಗಳನ್ನ ತಂದು ಅವುಗಳನ್ನೇ ಇಷ್ಟೊಂದು ಸುಂದರವಾಗಿ ಬೆಳೆಸಿದ್ದಾರೆ. ಅದರಲ್ಲೇ ಮೇನ್ ಆಗಿ ಗುಲಾಬಿ ಗಿಡಗಳನ್ನ ಮಾತ್ರ ಪೇಟೆಯಿಂದ ತಂದಿರೋದು ಅಂತ ಅವರೇ ಹೇಳಿರೋದು. ಮನೆಯೋಗಿ ಎಲ್ಲ ಲೇಡೀಸ್ಗೂ ಕೂಡ ಅದೊಂದು ಆಸೆ ಇರುತ್ತೆ, ಆದ್ರೆ ಎಲ್ಲರ ಕೈಯಲ್ಲೂ ಅದು ಬದುಕೋದಿಲ್ಲ. ಅಷ್ಟೊಂದು ಇಂಟ್ರೆಸ್ಟ್, ಒಂದ್ಸಲ ಇಂಟ್ರೆಸ್ಟ್ ಇರುತ್ತೆ, ಆನಂತರ ಅದು ಹೊರಟೋಗುತ್ತೆ. ಬಟ್ ಎಷ್ಟೊಂದು ಹೂವಿನ ಗಿಡಗಳನ್ನು ಮಾಡಿದ್ದಾರೆ ಅಂದ್ರೆ ಎಲ್ಲ ಕಡೆ ಹೂಗಳಾಗಿರುತ್ತೆ. ಅದೊಂಥರ ಮಕ್ಕಳ ತರ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಸೊ ಹಾಗಾಗಿ ಎಲ್ಲ ಕಡೆ ನನ್ಗೆ ಇಲ್ಲಿ ಚಿಕ್ಕತ್ತೆ ಮನೆಗೆ ಬಂದ್ರೆ ಹೂವಿನ ಗಿಡಗಳನ್ನ ನೋಡೋದೇ ಒಂದು ಸಂಭ್ರಮ ಅಂತ ಅನ್ಸುತ್ತೆ. ಸೊ ಎಲ್ಲ ಹೂವಿನ ಗಿಡಗಳನ್ನ ನೋಡಿದ್ದಾಯ್ತು. ಇಷ್ಟೇ ಅಲ್ಲ, ಇನ್ನು ಕೂಡ ಇದೆ. ಇನ್ನು ಆ ಕಡೆ ಒಂದ್ ಕಡೆ ಇದೆ, ಅಲ್ಲೂ ನೆಲಕ್ಕೆ ಹಾಕಿದ್ದಾರೆ, ಅದನ್ನು ಕೂಡ ಸ್ವಲ್ಪ ನೋಡ್ಕೊಂಡ್ ಬಂದ್ಬಿಡೋಣ. ಎಲ್ಲಾ ಕಡೆ ಹೂವಿನ ಗಿಡಗಳೇ ಇರೋದಿಲ್ಲಿ ನೋಡಿ. ಇಲ್ಲಿ ಇಲ್ಲೂ ಹಾಕಿದ್ದಾರೆ, ಇಲ್ಲಷ್ಟು ಹೂವು ಆಗಿಲ್ಲ ಅಂತ ಹೇಳಿದ್ದಾರೆ, ಆದ್ರೂ ಕೂಡ ಹೂವು ಆಗಿದೆ ನೋಡಿ. ಇಲ್ಲೊಂದು ಗುಲಾಬಿ ಗಿಡ, ಗುಲಾಬಿ ಹೂವು ಆಗಿದೆ. ಮತ್ತೆ ಇಲ್ಲೆಲ್ಲ ತೋಟದಲ್ಲೂ ಕೂಡ ಎಲ್ಲಾ ಕಡೆ ಹೂವಿನ ಗಿಡಗಳು ಅಂದ್ರೆ ದಾಸವಾಳ ಗಿಡ ನೋಡಿ, ಇಡೀ ದೊಡ್ಡ ಮರನೇ ಆಗ್ಬಿಟ್ಟಿದೆ, ಅದಕ್ಕೂ ಕೂಡ ಫುಲ್ ಹೂ ಆಗಿದೆ. ಈ ವಿಡಿಯೋನ ನಾನು ಇಲ್ಲಿಗೆ ಪುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿಕೊಡಿ. ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ.